ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ, ಇವತ್ತೊಂದು ವಿಶೇಷ ದಿನ ಇದೆ. ಏನಂತ ಹೇಳಿ ನಮಗೆ ಮುಂದೆ ಹೇಳ್ತೀನಂತೆ. ಆ್ಯಂಡ್ ಈಗ ನಾವು ಸ್ವಲ್ಪ ಮಾರ್ಕೆಟ್ಗೆ ಹೋಗೋದಿದೆ. ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಬಂಡು ಸಿಗ್ತೀನಂತೆ. ಇಲ್ಲ, ಅಲ್ಲಿ ಕೆಲಸ ಹೋಗೋಣಂತೆ. ಬನ್ನಿ, ಈಗ ಹೋಗೋಣ. ಅಂದಾಗಿ ಇವತ್ತಿನ ಕಾರ್ಯಕ್ರಮ ಏನಪ್ಪ ಅಮ್ಮ, ನೀವು ನೋಡ್ಬೋದು ಒಂದು ಬ್ಲಡ್ ಪೋರ್ಟ್ರೇಟ್ ಆರ್ಟ್ ಬಂದಿತ್ತು. ಇದನ್ನು ಫ್ರೇಮ್ ಹಾಕ್ಸೋಕೆ ಒಯ್ಬೇಕು. ಈ ಫ್ರೇಮ್ ಕೋಡ್ನ ಇನ್ನೊಂದು ಪೇಂಟಿಂಗ್ ವರ್ಕ್, ಇದು ಪೆನ್ಸಿಲ್ ಡ್ರಾಯಿಂಗ್ ಆರ್ಟ್ ಬಂದಿದೆ, ಅದೊಂದು ಮುಗಿಸ್ಬೇಕು. ಈಗ ಇದನ್ನು ಪ್ಯಾಕ್ ಮಾಡ್ಕೊಂಡು ಹೋಗಿ ಫ್ರೇಮ್ಗೆ ಕೊಡಬೇಕು. ಫ್ರೇಮ್ ಕೊಡೋಣ ಅಂತ ಈಗ ಬನ್ನಿ. ಈಗ ಫ್ರೇಮ್ ಅಂಗಡಿಗೆ ಹೋಗಿ ಫ್ರೇಮ್ ಕೊಟ್ಟು ಅಲ್ಲಿಂದ ನಮ್ಮ ಟ್ಯಾಟೂ ಸ್ಟುಡಿಯೋ ಹೋಗೋಣಂತೆ. ಈಗ ಬ್ಲಡ್ಡಲ್ಲಿ ಪೋರ್ಟ್ರೇಟ್ ಇರೋದನ್ನ ಪ್ಯಾಕ್ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬ್ಲಡ್ ಪೋರ್ಟ್ರೇಟ್ ಏನಾದರೂ ಮಾಡಿಸ್ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ಅಮೃತ್ ಬದಿ ಅಂತೇಳಿ ಇದೆ. ನೀವು ಅಲ್ಲಿ ಕಮೆಂಟ್ ಮಾಡಿದರೆ, ಮೆಸೇಜ್ ಮಾಡಿದರೆ ನಾನು ನಿಮ್ಮ ರಿಪ್ಲೈ ಮಾಡ್ತೀನಂತೆ. ನೀವು ಯಾರಾದರೂ ಬ್ಲಡ್ ಪೋರ್ಟ್ರೇಟ್ ಮಾಡ್ತೀನಂದರೆ ನನಗೆ ಮೆಸೇಜ್ ಮಾಡಿ. ಈಗ ನಾನು ಬ್ಯಾಂಕಿಗೆ ಬಂದೀನಿ. ಇವತ್ತಿನ ವಿಡಿಯೋ ವಿಶೇಷನೇ ಇದು. ಇಷ್ಟು ದಿನ ಮನೆಯಲ್ಲಿ ಒಂದು 10,000 ಆ ಥರ ಕೊಡ್ತಿದ್ದೆ. ನಾನು ಇವತ್ತು ಸ್ವಲ್ಪ ಬಿಗ್ ಅಮೌಂಟ್ ಕೊಡಬೇಕಂತ ಇದ್ದೀನಿ ಅಮ್ಮನಿಗೆ ಸರ್ಪ್ರೈಸ್ ಮಾಡೋಕ್ಕಾಗಿ. ನೋಡಿ, ಈಗ ಹೋಗಿ ನಮ್ಮ ಬ್ಯಾಂಕಿಗೆ ಬಂದಿದ್ದೀನಿ. ಬ್ಯಾಂಕಲ್ಲಿ ಹೋಗಿ ಅಮೌಂಟ್ನ ತಗೊಂಡು ಬರ್ತೀನಿ. ಬಂದು ಅಮೌಂಟ್ ತಗೊಂಡು ಸರ್ಪ್ರೈಸ್ ಕೊಡೋಣ. ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಹೇಳಿ. ಈ ಅಮೌಂಟ್ ನೋಡಿ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೋಡಿ, ತಲ್ಕೊಂಡು ಬರೋಣ ಅಂತ ಈಗ ಅಮೌಂಟ್ನ. ಕೆಲಸ ಏನೇನಿದೆ ಅದೆಲ್ಲ ಮುಗಿಸ್ಕೊಂಡು ಈ ಅಮೌಂಟ್ನ ಕೊಡೋಣ ಅಂತ. ಗೈಸ್, ಈಗ ಅಮೌಂಟ್ ತಕ್ಕೊಂಡಿದ್ದಾಯಿತು. ಬನ್ನಿ ಹೋಗೋಣ. ಈಗ ಮಾರ್ಕೆಟಲ್ಲಿ ಸ್ವಲ್ಪ ಕೆಲಸ ಇದೆ. ಫ್ರೇಮ್ಗೆ ಎಲ್ಲ ಹಾಕ್ಸಿ ಫ್ರೇಮ್ ಕೊಟ್ಟು ಹೋಗೋಣ. ವಾತಾವರಣ ವಿಡಿಯೋ ದೇಖಲೇ ಸರ್ ಸವಿದೆ ಕಡೆ. ಅಲ್ಲಿ ನೋಡಿದ್ರಲ್ಲ ನಮ್ಮ ಕಕ್ಕನ ಅಂಗಡಿ ಟ್ಯಾಟೂ, ಮನೆಗೆ ಹೋಗಿದ್ನಲ್ಲ ಅಲ್ಲಿ ಟ್ಯಾಟೂ ಮುಗೀತು, ಕಂಪ್ಲೀಟ್ ಆಯಿತು. ನೋಡಿದ್ರೆ ಅನ್ಸುತ್ತೆ ಹೇಗೆ ಅನಿಸ್ತು ಅಂತ ಹೇಳಿ. ನೀವು ಯಾರಾದರೂ ಟ್ಯಾಟೂ ಹಾಕ್ಸ್ತೀನಿ ಅಂದರೆ ನಿಮಗೆ ಕಾಂಟ್ಯಾಕ್ಟ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಟ್ಯಾಟೂ ಕೂಡ ಹಾಕ್ಕೋಬೋದು ನೀವು. ಹಾಗೆ ಇಲ್ಲಮ್ಮ ಮಾಮ್ನವರು ತಿರುಪತಿಗೆ ಹೋಗಿದ್ರು, ತಿರುಪತಿ ಪ್ರಸಾದ ಇದೆ, ಬಂದು ತೊಗೊಂಡು ಹೋಗು ಅಂತ ಹೇಳಿದ್ರು. ಈಗ ಬಂದಿದ್ದೀನಿ, ತಿರುಪತಿ ಪ್ರಸಾದ ತೊಗೊಂಡು ಮನೆಗೆ ಹೋಗೋಣ. ಒಂದು ನೋಡ್ಬೋದು, ಮನೆಯಿಂದ ಮಾಮನ ಮನೆಯಿಂದ ಪ್ರಸಾದ ತಂದಿದ್ದೀನಿ, ಈಗ ಮನೆಗೆ ಕೊಡೋಣ. ನಮ್ಮ ಗೇಟ್ ನೋಡಿ, ಗೇಟ್ ನಮ್ಮಮ್ಮ ಇಲ್ಲೇ ಮಕ್ಕಂಡಿದ್ದಾರೆ, ದೊಡ್ಡವ ಮಕ್ಕಂಡಾರ ಇಲ್ಲೇ ಬೇಸ ಹಾಡು ಕೇಳ್ಕೊಂತ ಮಕ್ಕಂದ್ರಾಗ. ಅದು ಯೂಟ್ಯೂಬ್ ಅದು ಏನು ಮಾಡೋದು, ಇಂಟರ್ನೆಟಲ್ಲಿ ಎಲ್ಲ ಹೇಳ್ಕೊಂಡು ಹೆಂಗೆ ಹೇಳ್ಕೊಂಡು ನೋಡೋದು. ನಮ್ದು ಅದೇ ಕೆಲಸ. ಭಾಳ ಮತ್ತೇನೇವ ಪ್ರಸಾದ ಕೊಟ್ರ ನೋಡ. ಹ್ಞೂ, ಆಯ್ತು ಗಾಯ್ಸ್, ಈಗ ಕೊಡೋಣ ಅಂತ ಸರ್ಪ್ರೈಸು. ಇನ್ನೊಂದು ಸ್ವಲ್ಪ ಅಲ್ಲಿ ಮಸ್ತ್ ಏನಾರು ಅರುಮ್ಸೆ ಬಾರಿ
ನೋಡಿ ಪ್ಯಾಂಟ್ ಹೆಂಗಿತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಐ ಮತ್ತೆ ಪರ್ಸ್ ಇದು ನೋಡಿ 400 ರೂಪಾಯಿ ಅಂತ ಹೇಳಾರ ನಮ್ಮ ಅಮ್ಮ ಕಡಿಮೆ ಮಾಡಿಸಿದಲ್ಲ ಬರ್ತಾ ಸಾಕ್ಬಿಡ್ರಿ ಫ್ರೆಂಡ್ಸ್, ನಮ್ಮ ಬಿಚ್ಚ ಕುಂತೀನಿ ಆಮೇಲೆ ಬರ್ರಿ, ಸ್ವಲ್ಪ ಹತ್ರ ಸರ್ಪ್ರೈಸ್ ಕೊಡೋಣ. ಖಾರ ತಂದಾರ, ಖಾರ ಚಿಪ್ಸ್ ತಂದಾರೆ, ತಿನ್ನೋಣ. ಕಾಸು ಮತ್ತೆ ಬೋಲ ಕರೆಕ್ಟ್ ಕಾಸು ಸಾಬೂನ್ ಸಾಬೂನ್ ಕೋಸೆ ಗಿಫ್ಟ್ ಏನು ಸು ತೂ ಸಾ ಅವ್ ಕೆಡ್ಲಕ್ಕ ಅದ ಹಾಂ ತೂ ಬೋಲ್ ನೋತೆ ತೂ ಬೋಲ್ ನೋತೆ ಕೆಡ್ಲಕ್ಕ ಅವಕ್ಕೆ ಹೋಗಿ ಬೋಲು ಕೋಸ ಗಿಫ್ಟ್ ಹಾಂ ಜೂ ಮನಿ ಬಾಯ್ ನಾ ಜಿಂತತಿ ಅವ್ ಬಡ್ಸಿ ಹೋಗ್ತೀನಿ ಅಕ್ಕ ಹಾಂ ಊಟ ಮಾಡೋ ಈಗ ಊಟ ಮಾಡೋದು ಊಟ ಮಾಡೋದ ಹಂಗೆ ಇದ್ದು ಹಾಂ ಚಾರ್ ರೊಟ್ಟಿ ಜಾಸ್ತಿ ಜಿಮಸ್ ಅದ ಇಷ್ಟೇ ರಿಯಾಕ್ಷನ್ ನೋಡಿ ದುಡ್ಡು ಕೊಟ್ಟು ಕೊಳ್ಳೆ ಇಲ್ಲೇ ದೇವ್ರ ಮಂತೆಯಲ್ಲಿ ಇಟ್ಟಿದ್ರು ಈಗ ಎಣಿಸ್ತಾರಂತೆ ಹಾಂ ಭಾಗ್ಯದಕ್ಕ ಲಕ್ಷ್ಮೀ ಬಾರಮ್ಮ ಭಾಗ್ಯದಕ್ಕ ಲಕ್ಷ್ಮೀ ಬಾ ಶುಕ್ರ ನಾನು ಇದು 20,000 ಇದೆ ಈಗ 200 ಎಣಿಸ್ತಾರೆ ಅಕ್ಕಿಗೆ ನೀರು ಕೊಡ್ರಿ ಅಕ್ಕಗೆ ಅಕ್ಕಿಗೆ ನೀರು ಕೊಡ್ರಿ ಪಾಪ ಬಾಳ ಎಣಿಸ್ಬಿಟ್ಟು ಹಾಂ ಎಷ್ಟು ಅಕ್ಕ ನಿಂದ್ರವಳು ಒಂಥರ ನಿಂದ್ರವಳ ಇದು 20,000 ಹೆಂಗೈತೆ ಗಿಫ್ಟ್ ಗಿಫ್ಟ್ ಹೆಂಗೈತೆ ಚಲೋ ಐತಿ ಚಲೋ ಐತಿ ಹ್ಞೂ ಒಳ್ಳೇದು ಮಾಡಲಿ ನೋಡ್ರಿ ಅಷ್ಟು ಕೊಟ್ಟಿದ್ದಕ್ಕೆ ಏನು ಕೊಡ್ತಾರೆ ನೋಡ್ರಿ ಹಾಗಾಗಿ ನಾಗರಮಾಷಿ ಉಂಡಿ ತಿನ್ನಿಸ್ತಾರೆ ಅಷ್ಟೇ ಹ್ಞೂ
ಎಷ್ಟು ಸಿವಿ ಸಿವಿ ಆಗಿದೆ ಗೆಳೆಯರೆ. ಊಟ ಮಾಡ ಇನ್ನ ಊಟ ಮಾಡೋದು ಅವನಿಗೆ ತುರುಕ್ತ. ಸಣ್ಣ ಆಸ ಇದ್ ನೋಡ್ರಿ, ಈಗ 300 ರೂಪಾಯಿ ಪಾಪ ದುಡ್ಡು ಬಂದ್ ಕೊಟ್ರೆ ಇದು ಇಷ್ಟೇನಂತ ಕೇಳ್ತಾರ.